ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಅಂತಕ್ಕಂತ ಲೆಕ್ಕಾಚಾರ ನಡೀತಾ ಇದ್ರೆ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತಕ್ಕಂತ ಮಾತುಕತೆ ವಾಗ್ಯುದ್ಧಗಳು ಶುರುವಾಗ್ಬಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಕಾದಾಟವಂತೆ, ಕೂಸು ಹುಟ್ಟೋ ಮುನ್ನವೇ ಕುಲಾವಿ ಹೊಲಿಸೋದಕ್ಕೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಎರಡು ಮೂರು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಪರ ಅಭ್ಯರ್ಥಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗ್ತಾರೆ ಅಂತ ಮತ ಕೇಳಿದ್ದೇ ತಪ್ಪಾಯ್ತಾ? ಹಾಗಾದರೆ ಪರಮೇಶ್ವರ್, ಹರಿಪ್ರಸಾದ್, ಮುನಿಯಪ್ಪ ಸೇರಿ ಮೂಲ ಕಾಂಗ್ರೆಸ್ಸಿಗರು ಗರಂ ಆಗಿದ್ದಾರೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಮತ್ತೆ ಸಿಎಂ ಅನ್ನುವ ಪ್ರಚಾರಕ್ಕೆ ವಿರೋಧಿ ಬಣ ಕೆಂಡಾಮಂಡಲವಾಗಿದೆ. ಹಾಗಾದರೆ ಕಾಂಗ್ರೆಸ್ಗೆ ಬೈ ಎಲೆಕ್ಷನಲ್ಲಿ ಇದೇ ಶಾಪವಾಗುತ್ತಾ ಅಥವಾ ಇದೇ ವರವಾಗುತ್ತಾ? ಸರ್ಕಾರ ರಚನೆಗೆ ಅವಕಾಶ ಇಲ್ಲದಿದ್ದರೂ ಕೂಡ ಸಿಎಂ ಅಭ್ಯರ್ಥಿ ಪ್ರಸ್ತಾಪ ಬೇಕಿತ್ತಾ ಅಂತಕ್ಕಂಥ ಪ್ರಶ್ನೆ.